ಈಗಾಗಲೇ ಮಾರುಕಟ್ಟೆಯಲ್ಲಿ ಸಾಕಷ್ಟು ಸದ್ದು ಮಾಡುತ್ತಿರುವ ರಿಲಯನ್ಸ್ ಮಾಲೀಕತ್ವದ ಜಿಯೋ ತನ್ನ ಬಳಕೆದಾರರಿಗೆ ರೀಚಾರ್ಜ್ ಮಾಡಿಸಿದ ಸಂದರ್ಭದಲ್ಲಿ 200% ಕ್ಯಾಶ್ ಬ್ಯಾಕ್ ಅನ್ನು ನೀಡುತ್ತಿದೆ. ಈ ಹಿನ್ನೆಲೆಯಲ್ಲಿ ಜಿಯೋ ಬಳಕೆದಾರರಿಗೆ ಹೇಗೆ ತಾವು ರೀಚಾರ್ಜ್ ಮಾಡಿಸಿದ ಮೊತ್ತದ 200% ಹಿಂಪಡೆಯಬಹುದು ಎಂಬುದರ ಮಾಹಿತಿ ಹೀಗಿದೆ. ಜಿಯೋ ಗ್ರಾಹಕರು ಕೇವಲ ₹398 ಹೆಚ್ಚಿನ ಮೊತ್ತಕ್ಕೆ ರೀಚಾರ್ಜ್ ಮಾಡಿಸಿದ ಸಂದರ್ಭದಲ್ಲಿ ಈ ಕ್ಯಾಶ್ ಬ್ಯಾಕ್ ಆಫರ್ ಅನ್ನು ಪಡೆಯಬಹುದಾಗಿದೆ. ಇದರಿಂದಾಗಿ ಜಿಯೋ ಗ್ರಾಹಕರು ಬೇರೆ ಯಾವುದೇ ಕಂಪನಿಯು ನೀಡದ ಆಫರ್ ಅನ್ನು ಪಡೆದುಕೊಳ್ಳಲಿದ್ದಾರೆ. ಬೇರೆ ಕಂಪನಿಗಳು ಈ ಮಾದರಿಯ ಆಫರ್ ತಮ್ಮ ಬಳಕೆದಾರರಿಗೆ ನೀಡಿಲ್ಲ, ಮುಂದೆ ನೀಡುವ ಸಾಧ್ಯತೆಗಳು ಕೂಡ ಇಲ್ಲ ಎನ್ನಲಾಗಿದೆ. ಜಿಯೋ ನೀಡಿರುವ ಕ್ಯಾಶ್ ಬ್ಯಾಕ್ ಆಫರ್ February 15 ಜಾರಿಯಲ್ಲಿ ಇರಲಿದೆ ಎನ್ನಲಾಗಿದೆ. ಅದರ ಒಳಗೆ ರೀಚಾರ್ಜ್ ಮಾಡಿಸಿಕೊಂಡು ಜಿಯೋ ಪ್ರೈಮ್ ಸದಸ್ಯರು ಈ ಆಫರ್ ಅನ್ನು ಸಂಪೂರ್ಣ ಲಾಭ ಪಡೆಯಬಹುದಾಗಿದೆ. ಕೇವಲ 398 ರೀಚಾರ್ಜ್ ಮಾಡಿಸಿದರೆ ₹799 ಕ್ಯಾಶ್ ಬ್ಯಾಕ್ ಪಡೆಯುವ ಸಾಧ್ಯತೆಗಳು ಇವೆ ಎನ್ನಲಾಗಿದೆ. ಮೈ ಜಿಯೋ ಆಪ್ ಬಳಕೆ ಮಾಡಿಕೊಂಡು ರೀಚಾರ್ಜ್ ಮಾಡಿಕೊಂಡ ಸಂದರ್ಭದಲ್ಲಿ ₹400 ಕ್ಯಾಶ್ ಬ್ಯಾಕ್ ದೊರೆಯಲಿದ್ದು, ಇದರಲ್ಲಿ ಗ್ರಾಹಕರು 58 ವೋಚರ್ ಗಳನ್ನು ಪಡೆಯಬಹುದಾಗಿದೆ. ಇದನ್ನು ಮುಂದಿನ ಬಾರಿ ರೀಚಾರ್ಜ್ ಮಾಡಿಸಿಕೊಳ್ಳುವ ಸಂದರ್ಭದಲ್ಲಿ ಬಳಕೆ ಮಾಡಿಕೊಳ್ಳಬಹುದಾಗಿದೆ. ಇಷ್ಟೇ ಅಲ್ಲದೆ ಪೇಟಿಎಂನಲ್ಲಿ ಶೇ 50% ಕ್ಯಾಶ್ ಬ್ಯಾಕ್ ಪಡೆಯಬಹುದಾಗಿದೆ. ಇದಲ್ಲದೆ ಅಮೆಜಾನ್ ಪೇನಲ್ಲಿ ಕೇವಲ ₹50 ಹಾಗೂ ಫೋನ್ ಪೇ ಮತ್ತು ಫ್ರೀ ರೀಚಾರ್ಜ್ ನಲ್ಲಿ ರೀಚಾರ್ಜ್ ಮಾಡಿಸಿಕೊಂಡವರಿಗೆ ₹75 ಕ್ಯಾಶ್ ಬ್ಯಾಕ್ ದೊರೆಯಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.